ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪ್ರಥಮಕ ಸ್ವಾಗತ ಸುಸ್ವಾಗತ ಈ ಸುಂದರ ಸಮಾರಂಭಕ್ಕೆ ಯಾವುದೇ ವಿಘ್ನ ಬಾರದಿರಲಿ ನಮ್ಮೆಲ್ಲರ ಜೀವನದಲ್ಲಿ ಹಾಗೆ ನಮ್ಮ ಮೈಲಾಪುರ ಚಿತ್ರಕ್ಕೆ ಅಂತ ನೃತ್ಯದ ಮೂಲಕ ಗಣಪತಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಸೋಲ್ ಬೀಚ್ ಡಾನ್ಸ್ ಸ್ಟುಡಿಯೋನ ವಿದ್ಯಾರ್ಥಿಗಳು ಕೇಳಿ ಕೇಳಿ ಮಹಿಳಾ ದಿನಾಚರಣೆ ಹಾಗಾಗಿ ಅದರ ರಿಲೇಟೆಡ್ ಒಂದು ಸಾಂಗ್ ಅನ್ನು ಕೂಡ ಲಾಂಚ್ ಮಾಡಿದೀವಿ महिला अध्यक्ष बंद शुभा लेडीज क्लब शुभा दयविट्टु जॉइन आगबेकु स्टेज नम जो शुभा आत्मीय स्वागत कार्यक्रम के हिंदे इलेगुंद कले अंतर ओके मूविंग ऑन मोदलिगे चित्रद हाडुगळन्न क्यारेक्टर इंट्रोडक्षन सांग इवेल्लवन्न नोडिदाग ओंदु बंदे सर ना ओंदु प्लान माडोण ओंदु सिनिमा अन्नक्किंत अवर दृष्टियल्लि इद्दिद्दु नार्मल कथे बिट्टि बेरे एनारो माडबहुद अंत ना अदक्के हेळ्दे इल्ल आक्षन कॉमेडी इदर सुत्तने इन्नेनिदे अंत ओंदु रियालिटि नडीता इत्तु इदर मेले अवरु गमन इट्टि ಒಂದು ರಿಯಾಲಿಟಿ ಶೋ ಸಿನಿಮಾ ಮಾಡಿದ್ರೆ ಹೆಂಗಿರತ್ತೆ ಅಂತ ಕೇಳಿದ್ರು ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ಟು ಏನಿಲ್ಲ ಒಂದು 30 ದಿನ ಟೈಮ್ ಕೊಟ್ರು ಅವರು ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡಿ ಅಂತ ಹೇಳಿದ್ರು ಅಷ್ಟರಲ್ಲಿ ಅವ್ರಿಗೊಂದು ಲೈನ್ ಹೇಳಿದೆ ಲೈನ್ ಹೇಳಿದಾಗ ಸರ್ ಇದನ್ನೇ ಫಿಕ್ಸ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡ್ಕೊಂಡು ಒಂದು ಜರ್ನಿ ತರ ಇರುತ್ತೆ ಶುರು ಮಾಡೋಣ ಅಂತ ಅಂದಾಗ ಸ್ಟಾರ್ಟ್ ಆಯ್ತು ಬಟ್ ಸ್ಟಾರ್ಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಎಲ್ಲ ಸರಿ ಇತ್ತು ಅದಾದ್ಮೇಲೆ ಒಂದು ಸ್ವಲ್ಪ ಒಂಚೂರು ಪ್ರಾಬ್ಲಮ್ಗಳಾಯ್ತು ಏನಕ್ಕೆ ಅಂತಂದ್ರೆ ನಮ್ಮ ಚಿತ್ರದ ನಾಯಕಿ ಅವರು ಐಶ್ವರ್ಯ ಸಿಂಧಗ ಅವರ ತಂದೆ ಎಕ್ಸ್ಪೈರ್ಡ್ ಆದ್ರು ಅವ್ರು ಎಕ್ಸ್ಪೈರ್ಡ್ ಆದಾಗ ಒಂದ್ ಸ್ವಲ್ಪ ನಾವು ಬ್ರೇಕ್ ಆಯ್ತು ಇದಾದ್ಮೇಲೆ ಆಮೇಲೆ ಒಂದ್ ಸ್ವಲ್ಪ ಅವ್ರಿಗೂ ಒಂದ್ ಸ್ವಲ್ಪ ಒಂಚೂರು ಆಕ್ಸಿಡೆಂಟ್ ಆಗಿತ್ತು ಸೊ ಅದರಿಂದ ಈ ಬರೀ ಅದೇ ತಡೆಯಲ್ಲೇ ಬಂದ್ಬಿಟ್ಟಿವಿ ನಾವು ಅದಾದ್ಮೇಲೆ ರೀಸೆಂಟ್ ಆಗಿ ನಾವೆಲ್ಲ ಪ್ಲಾನ್ ಮಾಡಿ ಕರೋನಾಕ್ಕೂ ಮೊದಲು ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ವಿ ಬಟ್ ಆ ಟೈಮಲ್ಲಿ ನಮ್ ತಂದೆ ಎಕ್ಸ್ಪೈರ್ಡ್ ಆದ್ರು ಸೊ ಇದ್ ಹೆಂಗಾಯ್ತು ಅಂದ್ರೆ ಸಿನಿಮಾದಲ್ಲಿ ಇರೋರು ಎಲ್ರದ್ದು ಒಂದೊಂದೊಂದೊಂದು ಇದ್ ಸ್ಟಾರ್ಟ್ ಮಾಡಿದ್ವಿ ಬಟ್ ಇಲ್ಲ ಏನೋ ಒಂದ್ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅನ್ಕೊಂಡು ಬಟ್ ಕೊನೆಗೆ ಯಾವ ತರ ಸಿಕ್ತು ಅಂತಂದ್ರೆ ನಾವು ನಿಧಿ ಸುಬ್ಬೆ ಅವ್ರ ಸಾಂಗ್ ಆಲ್ರೆಡಿ ಒಂದು 2 ಇಯರ್ಸ್ ಬ್ಯಾಕ್ ಅನ್ನೇ ಮಾಡಿದ್ವಿ ಬಟ್ ನಾವೆಲ್ಲೂ ಬಿಟ್ಟಿರ್ಲಿಲ್ಲ ಯಾಕಂದ್ರೆ ಈ ಪ್ರಾಬ್ಲಮ್ ನಮ್ಗೆ ಗೊತ್ತಿತ್ತು ಸೊ ಅದಕ್ಕೆ ಯಾವ ಪ್ರೆಸ್ ಮೀಟ್ ಹಾಕಿರ್ಲಿಲ್ಲ ಏನು ಹಾಕಿರ್ಲಿಲ್ಲ ಇದಕ್ಕೆ ಈಗ ರೈಟ್ ಟೈಮ್ ಏನು ಅಂತಂದ್ರೆ ಈ ಸಾಂಗ್ ನ ನಾವು ಇವಾಗ ಈಗ ನಾವು ಈ ತಡೆ ಅನ್ನಕ್ಕಿಂತ ಈಗ ಈ ಫಸ್ಟ್ ಬೆಸ್ಟ್ ಪೊಸಿಷನ್ ಬಂದು ಈಗ ನಿಂತಿದೆ ಮೋಸ್ಟ್ಲಿ ಅವಾಗಲೇ ಬಂದ್ಬಿಟ್ಟಿದ್ರೆ ಇದು ನಾ ಸುಮ್ಮನೆ ಒಂದು ಸಿನಿಮಾ ತರ ಆಗ್ಬಿಟ್ಟಿರೋದು ಬಟ್ ಇದು ಅಡತಡೆ ಆಗಿ ಇವಾಗ ದಿ ಬೆಸ್ಟ್ ಅಂತ ಪ್ಲಾನ್ ಮಾಡಿ ಸಿನಿಮಾದಲ್ಲಿ ಗೆಸ್ಟ್ ಅಪಿರೆನ್ಸ್ ಸಾಂಗ್ ಅಂತ ಎಲ್ಲಾ ಸಾಂಗ್ ನು ಗೆಸ್ಟ್ ಗಳು ಕಳ್ಸ್ಬಿಡೋಣ ದೊಡ್ಡ ದೊಡ್ಡ ಸ್ಟಾರ್ ನೇ ಇದ್ ಮಾಡೋಣ ಅಂತಂದ್ರು ಅದಕ್ಕೆ ನಾನಿಂದ ಎಲ್ಲಾದ್ರೂ ಕರ್ಸಕ್ಕಿಂತ ಲಾಸ್ಟ್ ಒಂದು ಪ್ಲಾನ್ ಮಾಡೋಣ ಈಗ ಸದ್ಯಕ್ಕೆ ಇವ್ರು ನಿಧಿ ಸುಬ್ಬಯ್ಯ ಇದಾರೆ ಆಮೇಲೆ ಬಿಗ್ ಬಾಸ್ ಕಿಶನ್ ಅವರು ನೆಕ್ಸ್ಟ್ ಅವ್ರದೊಂದು ಸಾಂಗ್ ಆಯ್ತು ಸೊ ಅದನ್ನ ನಾವು ಬಿಗ್ ಬಾಸ್ ಅಲ್ಲಿ ಲಾಂಚ್ ಮಾಡ್ತೀವಿ ಅದು ಇನ್ನೊಂದು ಇದ್ ಮಾಡ್ಬೋದು ಅದು ಅಣ್ಣನ ಹತ್ರ ಮಾತಾಡಿದ್ವಿ ಅದ್ ಮಾತಾಡಿ ಅದು ಮುಗಿಸೋಣ ಅಂತ ಇದೆ ಲಾಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಸೊ ಈ ಮೂವಿ ಇವಾಗ ಸಾಂಗ್ ಗೆ ಪ್ರಾಮುಖ್ಯತೆ ಕೊಟ್ಟಿ ಆ ಲೈನ್ ನ ನಿಮ್ಗೆ ಒಂದು ಅಂದ್ರೆ ಒಂದು 50 ರೂಪಾಯಿ ಕೊಟ್ಟು ಬರೋರ್ಗೆ ಒಂದು ಫುಲ್ ಟೈಮ್ ಪಾಸ್ ಮೂವಿ ಈ ಚಿಕ್ಕ ಮಕ್ಳಿಗೂ ಇಷ್ಟ ಆಗೋ ತರ ಅಂದ್ರೆ ಈ ರಿಯಾಲಿಟಿ ಟಾಸ್ಕ್ ಆಗಿರ್ಬೋದು ಒಂದು ಹಾರರ್ ಟಾಸ್ಕ್ ಈಗ ಒಬ್ಬೊಬ್ರು ಒಂದೊಂದು ಈ ಫಸ್ಟ್ ಇಲ್ಲಿ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಅಂತ ಏನು ನಾವು ಪ್ಲೇ ಮಾಡಿದ್ವಿ ಆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಸಾಂಗ್ ಅಲ್ಲಿ ಎಲ್ರದು ಒಂದೊಂದು ಜಾನರು ಒಬ್ಬನ ಹತ್ರ ದುಡ್ಡಿರಲ್ಲ ಇನ್ನೊಬ್ಬ ಒಂದು ಅವನೇ ಒಂದು ಯೂಟ್ಯೂಬ್ ಅಲ್ಲಿ ಒಂದು ರೂಮರ್ ಮಾಡ್ಕೊಂಡಿರ್ತಾನೆ ಇನ್ನೊಬ್ಬ ಒಂದು ಲವ್ ಫೇಲ್ಯೂರ್ ಕ್ಯಾರೆಕ್ಟರ್ ಇರುತ್ತೆ ಆಮೇಲೆ ಹುಡುಗಿರು ಅಷ್ಟೇ ಒಬ್ಬ ಹೀರೋಯಿನ್ ಆಗ್ಬೇಕಂತ ಇರ್ತಾಳೆ ಸೊ ಈ ತರ ಒಂದೊಂದು ಅವ್ರು ಒಂದ್ಸಲಿ ಸೇರಿ ಅವ್ರ ಇಲ್ಲಿ ಏನಾಗುತ್ತೆ ಅವ್ರದ್ದು ಮನಸ್ಥಿತಿ ಹೆಂಗಿರುತ್ತೆ ಇದ್ರ ನೋಡ್ಕೊಂಡು ಅವ್ರು ದುಡ್ಡು ಕೇಳ್ತಾರೆ ಅದ್ರ ಮಧ್ಯೆ ಏನಾಗುತ್ತೆ ಅನ್ನೋದು ಒಂದು ಲೈನ್ ಹೇಳಿದೆ ಒಂದು ಬೇರೆ ಜಾನರ್ ಅದೇ ಕಾಮಿಡಿ ಈ ಹಾರರ್ ಆಕ್ಷನ್ ಥ್ರಿಲ್ಲರ್ ಅದು ಬಿಟ್ಟು ಈಗೆಲ್ಲ ಇವಾಗ ಒಂದು ಶೋ ಹೆಂಗೆ ನೀವು ರಿಯಾಲಿಟಿ ಶೋ ಇವಾಗ ಅದು ನಾವು ಪ್ಲಾನ್ ಮಾಡಿದಾಗ ಎಲ್ಲ ರಿಯಾಲಿಟಿ ಶೋಸ್ ಗಳೇ ಇತ್ತು ಸೊ ಅದನ್ನ ಸರಿ ಸಿನಿಮಾ ಮೇಲೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಯಾಲಿಟಿ ಶೋ ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಈ ಸಿನಿಮಾನ ಅದು ಸ್ಟಾರ್ಟ್ ಮಾಡ್ತಾ ಇವಾಗ ಹೆಂಗ್ ಆ ಹುಡುಗಿದು ರಿಯಲ್ ಕತೆ ಫಸ್ಟ್ ಥೀಮ್ ಸಾಂಗ್ ಏನ್ ನೋಡಿದ್ವಿ ಅದ್ರಲ್ಲಿ ಪ್ಲೇ ಆಗುತ್ತೆ ಅದ್ರಲ್ಲಿ ಅಮ್ಮ ಯಾರು ಅನ್ನೋದು ಗೊತ್ತಾಗೋದು ಅವ್ರಿಗೆ ಸೊ ಅಮ್ಮ ಮಗಳದ್ ಒಂದ್ ಕತೆ ಆ ಊರಿಗೆ ಹೋದ್ಮೇಲೆ ಅದಕ್ಕೆ ಮೈಲಾಪುರ ಅಂತ ಹೆಸರಿಟ್ಟಿರೋದು ಸೊ ಇದು ಈಗ ಇಷ್ಟ ಆಗಿದೆ ಅಮ್ಮ
ಆಮೇಲೆ ಮಂಗಳೂರಲ್ಲಿ ನಿಧಿ ಸುಬ್ಬಯ್ಯ ಸಾಂಗ್ ಅಲ್ಲಿ ಮಾಡಿದ್ವಿ. ಬೆಂಗಳೂರು ಆಮೇಲೆ ಇಲ್ಲಿ ನಮ್ದು ನಾವು ಫನ್ ಫೋರ್ಟ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಮಂಡ್ಯ ಹತ್ರ. ಆಕ್ಚುಲಿ ಅಲ್ಲಿ ನಾವು ನೋಡಿದಂಗೆ ಅಟವಾದಿ ಸಿನಿಮಾ ಆದ್ಮೇಲೆ ಇನ್ಯಾವ್ದು ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಸೊ ಆ ಟೈಮಲ್ಲಿ ಅವರು ಓನರ್ ಎಲ್ಲ ಚೇಂಜ್ ಆಗಿದ್ರು. ಸೊ ಇದ್ರಲ್ಲಿ ಒಂದು ಪೋರ್ಷನ್ ಬರುತ್ತೆ, ಒಂದು 5 ಮಿನಿಟ್ಸ್ ಪೋರ್ಷನ್ ಆ ಟಾಸ್ಕ್ ಅದೆಲ್ಲ ಅಲ್ಲಿ ಪ್ಲೇ ಮಾಡಿದ್ದೇವೆ. ಟೋಟಲ್ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಿಲ್ಲ. ಮೈಲಾಪುರ ಟಾಸ್ಕ್ ಅಂತಂದ್ರೆ ಈ ನಮ್ಮ ಇದು ನಾಯಕ ನಟಿ ಬಂದು ಅವಳು ಒಂದು ರಿಯಾಲಿಟಿ ಶೋ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅವ್ರ ಅಪ್ಪನ ಹತ್ರ ಪರ್ಮಿಷನ್ ತಗೊಂಡು ಹೋದಾಗ ಅವಳಿಗೆ ಗೊತ್ತಿಲ್ದೇನೆ ಆ ಮೈಲಾಪುರ ಅನ್ನೋ ಊರಿಗೆ ಅವ್ಳು ಚೂಸ್ ಮಾಡ್ತಾರೆ. ಅದು ಹೆಂಗೆ ಅಂತಂದ್ರೆ ಅವ್ರ ತಾಯಿದು ಅಲ್ಲಿ ಲೈನ್ ಅಲ್ಲಿ ಓಪನ್ ಆಗೋದು ಮೇನ್ ಸಿನಿಮಾ ಇರೋದ ಅಲ್ಲಿ ಅಮ್ಮ ಮಗಳದ್ದು ಒಂದು ಬಿಟ್ಟಲ್ಲಿ ಹೇಳ್ಬಿಡ್ತೀವಿ. ಸೊ ಅಲ್ಲಿ ಅವಳು ಚೂಸ್ ಅವ್ಳು ಯಾರು ಅನ್ನೋದು ಗೊತ್ತಿರಲ್ಲ. ಅಂದ್ರೆ ಫಸ್ಟ್ ಸ್ಕ್ರೀನ್ ಟೈಲ್ ಏನು ತೋರ್ಸ್ಕೊಂಡು ಹೋಗಲ್ಲ, ಅವಳೊಂದು ಶೋ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋದಾಗ ಅಲ್ಲಿ ಕತೆ ಬಿಚ್ಕೊತಾ ಹೋಗುತ್ತೆ, ಅಲ್ಲಿ ಅವಳಿಗೆ ಆಗೋ ಇನ್ಸಿಡೆಂಟ್. ಸೊ ಈ ಸಿನಿಮಾ ಸ್ಟಾರ್ಟ್ ಆಗೋದ ಅಲ್ಲಿ ಅಧಿಕ ಮೈಲಾಪುರ ಅಂತ ಇಟ್ಟಿದ್ದು. ಈಗಷ್ಟೇ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಮುರಳೀಧರ್ ಅವರು, ಅಪ್ಪು ಯೂತ್ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರು ಮುರಳೀಧರ್ ಅವರು. ನಮಸ್ಕಾರ ಇಲ್ಲೆಲ್ಲರೂ ಬಂದಿರೋರಿಗೆ. ಮೈಲಾಪುರ ಐ ವುಡ್ ಸೇ ಥ್ರಿಲ್ಲರ್ ಸಸ್ಪೆನ್ಸ್ ಅ ಬಿಟ್ ಆಫ್ ಹಾರರ್ ಕಾಮಿಡಿ ಮೂವಿ. ಸೊ ಇದು ನಾವು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತಹ ಮೂವಿ. ಸೊ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಮೂವಿನ ಎನ್ಕರೇಜ್ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ನೋಡುವಂತ ಮೂವಿ. ಇದರಲ್ಲಿ ಈ ಕಡೆ ಲವ್ ಸ್ಟೋರಿ ಆಗ್ಲಿ ಇನ್ನೊಂದಾಗ್ಲಿ ಅನ್ಕಂಫರ್ಟಬಲ್ ಏನಾದ್ರು ಇರೋದಾಗ್ಲಿ ಆತರ ಏನು ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಬಂದ್ಬಿಟ್ಟು ಎಲ್ಲರೂ ನೋಡುವಂತ ಮೂವಿ. ಅಂಡ್ ಇವನ್ ಯಾರಿಗಾದ್ರೂ ಕನ್ನಡ ಬರಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಆಗ್ಲಿ, ಇವಾಗ ನೀವೊಂದು ಮೂವಿ ನೋಡ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ತರ ಫ್ರೆಂಡ್ಸ್ ಇರ್ತಾರೆ, ಕನ್ನಡ ಬರಲ್ಲ ಅಂತವ್ರು ಅಂತವ್ರು ಬಂದ್ಬಿಟ್ಟು ಈ ಮೂವಿನ ಆರಾಮಾಗಿ ನೋಡ್ಬೋದು. ಯಾಕೆ ಅಂದ್ರೆ ಇಟ್ಸ್ ಅ ಥ್ರಿಲ್ಲರ್ ಸಸ್ಪೆನ್ಸ್ ಕಾಮಿಡಿ ಟೈಪ್ ಆಫ್ ಮೂವಿ ಅಂಡ್ ಇದು ಹೊಸ ಜಾನ್ರ. ಸೊ ಬೇಸಿಕ್ಲಿ ನಾವೇನ್ ಇಂಟೆನ್ಷನ್ ಇರೋದು ಅಂದ್ರೆ ಟ್ರೆಂಡ್ ಸೆಟರ್ ಅಂತ ಮಾಡೋಣ ಅಂತ. ಸೊ ಬೇಸಿಕ್ಲಿ ದಿಸ್ ವಿಲ್ ಬಿ ಸೆಟಿಂಗ್ ಅ ನ್ಯೂ ಟ್ರೆಂಡ್, ಹೊಸ ಟ್ರೆಂಡ್ ಸೆಟ್ ಮಾಡ್ತಾ ಇರುತ್ತೆ ಈ ಮೂವಿ. ಅಂಡ್ ನಮ್ಮ ರೀಲೋಡ್ ಎಂಟರ್ಟೈನ್ಮೆಂಟ್ ಏನಿದೆ ಮುಂದೆ ಬರುವಂತ ಎಲ್ಲಾ ಮೂವಿನು ಟ್ರೆಂಡ್ ಸೆಟರ್ಸ್ ಆಗಿರುತ್ತೆ, ಔಟ್ ಆಫ್ ದ ಬಾಕ್ಸ್ ಇರುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಎನ್ಕರೇಜ್ ಮಾಡಬೇಕು. ಥ್ಯಾಂಕ್ ಯು. ಇಂಟರ್ನ್ಯಾಷನಲ್ ಬ್ಯಾಂಡ್ ಹೆಸರು ಬಂದ್ಬಿಟ್ಟು ಟ್ರಾಯ್ ಬಾಯ್ ಅಂತ. ಅವರು ಎಲ್ಲಾ ತರ ಕಾನ್ಸರ್ಟ್ಸ್ ಇರುತ್ತೆ, ಇಂಡಿಯಾ ಟೂರ್, ಯುರೋಪ್ ಟೂರ್, ವರ್ಲ್ಡ್ ಟೂರ್ ಮಾಡ್ತಾ ಇರ್ತಾರೆ ಅವರು. ಸೊ ಅಂತವ್ರನ್ನ ನಾವು ರಿಕ್ವೆಸ್ಟ್ ಮಾಡಿ ನಮ್ದು ಆಸ್ ಐ ಸೆಡ್ ಟ್ರೆಂಡ್ ಸೆಟರ್ ಮೂವಿ, ಒಂದು ಹೊಸ ಜಾನ್ರ ಕೊಡೋಣ ಅಂತ ಜನರಿಗೆ. ಸೊ ವೈ ನಾಟ್ ಯುನೋ ಇಂಟರ್ನ್ಯಾಷನಲ್ ಟೀಮ್ ನ ಇನ್ವೈಟ್ ಮಾಡಿ ನಮ್ ಕನ್ನಡ ಮೂವಿಗೆ ಕೊಲಾಬರೇಟ್ ಆಗಿ ಹೊಸ ಟೈಪ್ ಆಫ್ ಮ್ಯೂಸಿಕ್ ಕೊಡೋಣ, ಹೊಸ ಟೈಪ್ ಆಫ್ ಟ್ರೆಂಡ್ ಸೆಟರ್ ಪ್ರಾಡಕ್ಟ್ ಕೊಡೋಣ ಅಂತ ನಾವು ಆರಿಜಿನಲ್ ಪ್ರೊಡಕ್ಷನ್ಸ್ ನ ಇನ್ವೈಟ್ ಮಾಡಿ ಅವ್ರ ಜೊತೆ ಟೈ ಅಪ್ ಮಾಡಿ ಯುನೋ ನಮ್ ಸಾಂಗ್ ಇವಾಗ ಆಚೆ ಬಂದಿದೆ. ಥ್ಯಾಂಕ್ ಯು. ದಟ್ಸ್ ರಿಯಲಿ ಲವ್ಲಿ. ಹೊಸ ಪ್ರಯೋಗಕ್ಕೆ ನಿಜಕ್ಕೂ ಮೊದಲನೆಯಾಗಿ ಇವತ್ತು ತುಂಬಾ ಸ್ಪೆಷಲ್ ಡೇ ವಿಮೆನ್ಸ್ ಗೆ, ಎಸ್ಪೆಷಲಿ ಅವರೆಲ್ಲರಿಗೂ ವಿಶ್ ಮಾಡಿದ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಅವರಿಂದಾನೇ ನಾವಿರೋದು, ಯಾಕಂದ್ರೆ ಸಿನಿಮಾ ಅಂದಾಗ ನಿಮ್ಗೆ ಗೊತ್ತು ತುಂಬಾ ಜನ ಎಂಟರ್ಟೈನ್ ಮಾಡೋದಕ್ಕೆ ಹೋಗಲ್ಲ, ಮನೇಲೇ ಆಗ್ಲಿ ಎಲ್ಲೇ ಆಗ್ಲಿ. ಅಂತದ್ರಲ್ಲಿ ನಾವು ಎಷ್ಟು ಗಂಟೆಗೆ ಮನೆ ಹೋದ್ರೂ ನಮ್ ಬಾಗಿಲು ತೆಗ್ದೇ ಇರ್ತಿತ್ತು. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ಅಮ್ಮಂಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಿರ್ದೇಶಕರವ್ರ ಅಮ್ಮನೂ ಅಷ್ಟೇ, ಅವ್ರ ಮನೇನೆ ಯಾವಾಗ್ಲೂ ತೆಗ್ದೇ ಇರ್ತಿತ್ತು. ನಾವ್ ಯಾವಾಗ ಬರ್ತಾ ಇದ್ವಿ ಯಾವಾಗ ಹೋಗ್ತಾ ಇದ್ವಿ ಬರೀ ಅವ್ರಿಗೆ ಮಾತ್ರ ಗೊತ್ತಾಗ್ತಿತ್ತು, ಯಾಕಂದ್ರೆ ಅಷ್ಟು ಮುಳುಗೋಗ್ಬಿಟ್ಟಿದ್ವಿ ಫಿಲಮ್ ಅಂತ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಹಾಗೆ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಂದು ಡೈರೆಕ್ಟ್ರು, ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರ ಕೈಮಾಡ ಇರ್ಲೇಬೇಕು, ಇಲ್ಲಾಂದ್ರೆ ಸಿನಿಮಾ ಮುಂದಕ್ಕೆ ಹೋಗೋದಿಕ್ಕಾಗಲ್ಲ. ಸೊ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ನನ್ನ ಡೈರೆಕ್ಷನ್ ಟೀಮ್ ಹಾಕೊಂಡು ಜೊತೆಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ನಮ್ಮ ಆಂಕರ್ ಮೇಡಮ್ ಹೇಳಿದ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಆ ಮೇಕ್ ಓವರ್ ಕೊಟ್ಟಿದ್ದು ನಂಗೆ ಡೈರೆಕ್ಟರ್ ಸರ್, ಇಲ್ಲಮ್ಮ ನಿನ್ ಕ್ಯಾರೆಕ್ಟರ್ ಬಂದು ನಿನ್ನೊಂದು ಲವ್ ಫೇಲ್ಯೂರ್ ಕ್ಯಾರೆಕ್ಟರ್, ನೀನ್ ಒಂದ್ ಲವ್ ಫೇಲ್ಯೂರ್ ಆದಾಗ ಎಲ್ರಿಗೂ ಆಗೋದು ಡಿಪ್ರೆಷನ್. ಆ ಡಿಪ್ರೆಷನ್ ಅಲ್ಲಿ ನಮ್ಗೇನಾಗ್ತಿದೆ ಒಳಗಡೆ ಅನ್ನೋದೇ ಗೊತ್ತಾಗಲ್ಲ, ಇನ್ ಆಚೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕಾಗಲ್ಲ. ಸೊ ಕೂದಲು ಕಟ್ಟ ಎಲ್ಲ ಬಿಟ್ಟು ಆ ಗೆಟಪ್ ನಲ್ಲಿ ಇರ್ತೀನಿ. ಆದ್ರೆ ಒಂದು ಅಂತ ಒಂದು ಕ್ಯಾರೆಕ್ಟರ್ಗೆ ಒಂದು ರಿಯಾಲಿಟಿ ಶೋ ಆಪರ್ಚುನಿಟಿ ಕೊಟ್ಟಾಗ
ಹೇಗಿರಬಹುದು ಅನ್ನೋದೇ ನನ್ನ ಕ್ಯಾರೆಕ್ಟರ್. ಅದ್ರ ಜೊತೆಗೆ ನಮ್ಮ ಸ್ಟೋರಿಗೆ ಎಲ್ಲಾ ಕ್ಯಾರೆಕ್ಟರ್ಸ್ ಮೇನೇನೆ. ಐಶ್ವರ್ಯ ಸಿಂಧೋಗಿ ಅವರು ತುಂಬಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊತಾ ಇದಾರೆ. ಅವ್ರು ಆಗ್ಲಿ ಇವಾಗ ಒಂದು ಸೀರಿಯಲ್ ಅಲ್ಲಿ ಕೂಡ ಮಾಡ್ತಾ ಇದಾರೆ, ನಾಗಿನಿ 2 ಅಂತ ನಿಮ್ಗೆ ಗೊತ್ತಿರ್ಬೋದು. ಅದ್ರ ಜೊತೆಗೆ ನಮ್ಮ ಅಂತರಿಕ್ಷ ಸರ್ ಬಗ್ಗೆ ಮಾತಾಡ್ಬೇಕು ಇವಾಗ. ಯಾಕಂದ್ರೆ ಡೈರೆಕ್ಟರ್ ಅವರು ಪಾತ್ರ ಕೊಡ್ತಾರೆ, ನಾವು ಮಾಡ್ತೀವಿ, ಎಲ್ಲ ಬರ್ತಾರೆ, ಎಲ್ಲ ಆಗುತ್ತೆ. ಬಟ್ ಎಲ್ಲಾ ಬಂದು ಒಂದ್ ಕಡೆ ಇವತ್ತು ಸೇರಿರೋದಕ್ಕೆ ಕಾರಣ ದುಡ್ಡು. ಯಾರನ್ನು ಸಿನಿಮಾ ಅಂದ್ರೆ ಸುಮ್ನೆ ದುಡ್ಡು ಹಾಕೋದಿಲ್ಲ, ಯಾವ್ದೇ ಬಿಸ್ನೆಸ್ ಆದ್ರೆ ಪ್ರಾಫಿಟ್ ನೋಡ್ತಾರೆ. ಅಂತದ್ರಲ್ಲಿ ನಮ್ ಸಿನಿಮಾ ಚೆನ್ನಾಗಿ ಬರ್ಬೇಕು, ಎಲ್ರು ಹೆಸರಾಗ್ಬೇಕು, ಕನ್ನಡಕ್ಕೆ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂತ ಮುಂದೆ ನಿಂತು ನಮ್ಮ ಅಂತರಿಕ್ಷರು ಈ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದ್ರು. ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಸಿನಿಮಾ ನಾವೇನೋ ಮಾಡ್ಬಿಡ್ತೀವಿ, ಸಿನಿಮಾನ ಹೆಂಗೋ ಕಷ್ಟಪಟ್ಟು ಸರ್ ಹೇಳಿದಂಗೆ ಕಷ್ಟ ಸುಖದಲ್ಲಿ ಮಾಡಿ ಸಿನಿಮಾ ಮುಗಿಸ್ತೀವಿ. ಬಟ್ ಅದನ್ನ ಜನಕ್ಕೆ ರೀಚ್ ಮಾಡೋದು ಮೇನ್ ಆಗುತ್ತೆ, ಅದು ನೀವುಗಳು. ನಿಮಗ್ ಕೂಡ ತುಂಬಾ ಥ್ಯಾಂಕ್ಸ್ ಪ್ರೆಸ್ ಅವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಪ್ರೆಸ್ ಅವ್ರನ್ನೆಲ್ಲ ಕರೆಸಿ ಒಂದು ಗುಂಪು ಮಾಡೋದಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅವ್ರ ನಮ್ಮ PRO ಸರ್ ಸುಜಿನ ವೆಂಕಟೇಶ್ ಸರ್, ಅವ್ರ ಸ್ಟೇಜ್ ಮೇಲೆ ಬರ್ದಿ ಬರ್ಲಿಲ್ಲ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಕೂಡ. ಹಾಗೆ ಥಿಯೇಟರ್ ಬಂದ್ಮೇಲೆ ಬೇಕಾಗಿರೋದು ಜನ, ಜನದ ಬೆಂಬಲ ಇದ್ರೆ ಒಂದ್ ಸಿನಿಮಾ ಗೆಲ್ಲೋದಿಕ್ಕಾಗೋದು. ಅದಕ್ಕೆ ನಮ್ಮ ಸಂಘದವ್ರಾಗಿರ್ಬೋದು, ಅಪ್ಪು ವಿತ್ ಬ್ರಿಗೇಡ್ ನಮ್ಮ ಮುರಳಿ ಸರ್ ಮುಂದಾಳತ್ವದಲ್ಲಿ ನಡೀತಾ ಇದೆ, ಅವರಾಗಿರ್ಲಿ ಕಾಮನ್ ಪೀಪಲ್ ಆಗಿರ್ಲಿ ಎಲ್ರಿಗೂ ರೀಚ್ ಆಗೋ ಅಂತ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡ್ ಮಾಡಿದೀವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಪ್ಪು ಬ್ರಿಗೇಡ್ ಯೂತ್ ಅಂತ ಹೇಳಿದ್ಮೇಲೆ ನಮ್ಗೇನಂತಂದ್ರೆ, ನಾವ್ ಇವಾಗ ಅಲ್ಲಿ ಲಕ್ಷ್ಮಣಕ್ಕ ಗೋವಿಂದ ಮಾಮ ಅಪ್ಪು ಸರ್ ಅದೇ ಅಣ್ಣವರ ಅಭಿಮಾನಿಯಾಗಿ ನಾನ್ ನೋಡೋದೇನು ಅಂತಂದ್ರೆ, ಇವಾಗ ಒಂದ್ ಸಿನಿಮಾ ರೀಚ್ ಮಾಡೋದು ಎಷ್ಟಿದೆ ಅಂತಂದ್ರೆ, ಇವಾಗ ತೆಗ್ದು ಬಿಡ್ತಾರೆ, ಬಟ್ ಆ ಥಿಯೇಟರ್ ಹತ್ರ ಜನ ಕರ್ಸೋದ್ ಹೆಂಗೆ, ಆ ತಾಕತ್ ಇರೋದು ಆ ಟೀಮ್ಗೆ, ಯಾವ್ದು ಅಪ್ಪು ಯೂತ್ ಬ್ರಿಗೇಡ್ ಅನ್ಬಿಟ್ಟು. ಸೊ ತುಂಬಾ ಥ್ಯಾಂಕ್ಸ್ ಸರ್. ಯಾಕಂದ್ರೆ ಮೊನ್ನೆ ನೆನೆನು ಹೇಳ್ತಾ ಇದ್ರು, ಆ ಹೀರೋ ಅಂತ ಒಂದ್ ಚಿತ್ರ ಓಪನ್ ಆಗಿತ್ತು, ಆ ಚಿತ್ರ ಓಪನ್ ಆದಾಗ ಬರೀ 15 ಜನ ಇದ್ರು. ಸೊ ಈ ತರ ಎಲ್ಲ ಇದ್ದಾಗ ಅಲ್ಲಿ ಜನ ಬರೋದು ಆ ಇದೊಂದು ಇದು ಲವಲವಿಕೆ ಥಿಯೇಟರ್, ಈ ಥಿಯೇಟರ್ ಸಿನಿಮಾ ನೋಡೋದೆ ಥಿಯೇಟರ್ ಅಲ್ಲಿ, ನಾವು ಥಿಯೇಟರ್ ಎಷ್ಟು ನಾವು ಇದಾಗಿ ನೋಡ್ಕೋತೀವಿ ಅವಾಗ ಜನಕ್ ಬರೋಕ್ಕೂ ಇದಾಗತ್ತೆ. ಸೊ ಅದ್ರಲ್ಲಿ ಅವ್ರದ್ದು ಕೈ ನಾನ್ ನೋಡ್ದಂಗೆ ಈ ರೀಸೆಂಟ್ ದಿನದಲ್ಲಿ ತುಂಬಾ ಇದೆ. ನಾನು ದೊಡ್ಡ ಮನೆ ಒಳಗೆ ಇದ್ರು ನಾನು ನೋಡ್ಕೊಂಡ್ ಬರ್ತಾ ಇದೀನಿ, 10 ಕಟೌಟ್ ಹಾಕಿರ್ಬೋದಾಗಿದ್ದು ಅದೆಲ್ಲ ಅವಾಗ್ಲೇ ಮಾಡ್ಬಿಟ್ಟಿದೀನ. ಅದೊಂದು ತುಂಬಾ ಥ್ಯಾಂಕ್ಸ್ ಅಂತ ಅಂದ್ರೆ, ನಾನ್ ಹೇಳೋದ್ ಏನಂದ್ರೆ, ಸಿನಿಮಾ ಮಾಡಿ ರಿಲೀಸ್ ಮಾಡಕ್ ಎಷ್ಟೋ ಜನ ಒದ್ದಾಡ್ತಾರಿಲ್ಲಿ, ಬಟ್ ಇಲ್ಲಿ ರಿಲೀಸ್ ಆದ್ಮೇಲೆ ರಿವ್ಯೂಸ್ ಗಳು ಬೇರೆ ತರ ಬರುತ್ತೆ. ನೀವೇ ಕೇಳಿರ್ತೀರ ಸುಮಾರು ಸಿನಿಮಾ ಅಲ್ಲಿ ಎಷ್ಟೋ ಕಷ್ಟ ಪಟ್ಟಿದ್ರು 2 ಸೆಕೆಂಡ್ ನೋಡ್ಬಿಟ್ಟು ಇಲ್ಲ ಒಂದು ವಿಡಿಯೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡೋದು ಅದೆಲ್ಲ ಮಾಡ್ಬಿಡ್ತಾರೆ. ಸೊ ಅವ್ರಿಗೆ ಅದ್ರಲ್ಲಿ ಏನ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಮೊನ್ನೆ ಹಿಂಗೆ ಮಾತಾಡ್ತಾ ಇದ್ದಾಗ ಒಬ್ರು ಹೇಳಿದ್ರು, ಯಾರು ಯೂಟ್ಯೂಬ್ ಆತರ ತೆಗ್ದವ್ರಿಗೆ ಅವ್ರದೊಂದು ಅವ್ನ ಯಾವನ್ ಅಪ್ಲೋಡ್ ಮಾಡ್ತಾ ಅವ್ನ 30,000 ಹೋಗುತ್ತಂತೆ. ಅವ್ನ್ ಮುಂದಿನ 30,000 ಅಂದ್ರೆ ಅವ್ನ ಆತರ ಒಂದ್ ಸಿನಿಮಾ ಬರೋದನ್ನ ನೋಡ್ಕೊಂಡು, ಸೊ ಅವ್ನ್ ಅಷ್ಟೇ ನೋಡ್ತಾ ಇದ್ದಾನೆ. ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಟೀಮ್ ಎಫೆಕ್ಟ್ ಅದನ್ನ ಯಾರು ನೋಡ್ತಿಲ್ಲ. ಅದೊಂದು ನಿಲ್ಬೇಕು ಅಂದ್ಬಿಟ್ಟು ಒಂದು ಸೈಬರ್ ಕ್ರೈಮ್ ಅವರು ಒಂದು ಬೇರೆ ತರನೇ ಅದೊಂದು ಮಾತುಕತೆ ಎಲ್ಲ ಮಾಡಿದೆ ಅಲ್ಲಿ. ಸೊ ಅದೊಂದು ಈಗ ಅದೊಂದು ಬೇರೆ ದಾರಿಗೆ ಬರುತ್ತೆ ಅಂತಂದ್ರೆ ಎಲ್ಲ ನಿಲ್ಲುತ್ತೆ. ಇವಾಗ ರೀಸೆಂಟ್ ಆಗಿ ಯಾವ್ದು ಅಪ್ಲೋಡ್ ಮಾಡ್ಬೋದು ಅದೆಲ್ಲರೂ ತೆಗಿಯೋ ತರ ಆಗ್ತಾ ಇದೆ. ಸೊ ಅದೊಂದು ಬೆಳವಣಿಗೆ ಒಂಚೂರು ಬೇಗ ಬಂದ್ರೆ ಅಂದ್ರೆ, ನಾವು ಈಗಿರೋ ಕರೋನಾ ಸಮಸ್ಯೆಯಲ್ಲಿ ಸಿನಿಮಾಗಳು ಬಿಟ್ಟಾಗ ಅಟ್ಲೀಸ್ಟ್ ಜನಗಳು ಥಿಯೇಟರ್ ಬರೋದೇ ಇನ್ನೂ ಈಸಿ ಆಗುತ್ತೆ. ಮತ್ತೆ ಕ್ಯಾಮ್ರಾಮನ್ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಸಾಂಗ್ ಅದು. ಕಿಶನ್ ಅವರು ವರ್ಕ್ ಮಾಡಿದ್ರು ನನ್ನ ಸಾಂಗ್ ಅಲ್ಲಿ, ಒನ್ ಡೇ ರಿಹರ್ಸಲ್ ಮಾಡಿದ್ವಿ, ತುಂಬಾ ಚೆನ್ನಾಗಾಯ್ತು. ಒನ್ ಡೇ ರಿಹರ್ಸಲ್ ಮಾಡಿದ್ವಿ, ನನ್ನ ಪಾಪ ಕೇಳಿದೆಲ್ಲ ನಮ್ಮ ಡೈರೆಕ್ಟರ್ ನನಗೆ ಒದಗಿಸ್ಕೊಟ್ರು, ಅಷ್ಟು ಫ್ರೀಡಮ್ ಕೊಟ್ರು. ಮತ್ತೆ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಡೈರೆಕ್ಟರ್ ಅವ್ರು. ಆಕ್ಚುಲಿ ಅವ್ರು ಹೇಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಂದ್ರೆ, ಅವರು ಸೆಟ್ ಅಲ್ಲಿ ಊಟ ಮಾಡಿದೆ ನಾನು ಇವತ್ತವರೆಗೂ ನೋಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಲ್ಲ, ಊಟ ಮಾಡದ, ಟೀ ಕಾಫಿನು ಕುಡಿಯಲ್ಲ, ಪ್ಯಾಕಪ್ ಆದ್ಮೇಲೆ ಒಂದು ಕಾಫಿ ಕುಡಿತಾರೆ ಅಷ್ಟೇ ನಾನು ನೋಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅನಂತ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸರ್. ಮತ್ತೆ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ಮತ್ತೆ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮ ಡೈರೆಕ್ಟರ್ ಪುನೀಶ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಈ ಸಿನಿಮಾದಲ್ಲಿ ಕರೆದು ನಂಗೆ ಒಂದು ಅವಕಾಶ ಕೊಟ್ಟರು, ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಬಂದು ವರ್ಕ್ ಮಾಡ್ಬೇಕಂತ ಹೇಳಿದ್ರು. ಸಿನಿಮಾ ಚೆನ್ನಾಗಿ ಬಂದಿದೆ, ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ತುಂಬಾ ಹಿಂಗ್ ಮಾಡು ಹಂಗ್ ಮಾಡು ಈ ತರ ಇರ್ಲಿ ಹಿಂಗೆ ಬರಬೇಕು ಅಂತ ಹೇಳಿ 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 ತುಂಬಾ ಚೆನ್ನಾಗಿ ಬರ್ಸಿದ್ರು.
ಮತ್ತೆ ಪ್ರೊಡ್ಯೂಸರ್ ಸರ್, ಅಂತರಿಕ್ ಸರ್, ಮತ್ತೆ ಕ್ಯಾಮ್ರಾಮನ್ ಸರ್, ಮತ್ತೆ ಭರತ್, ಎಲ್ಲ ಸರ್ಗೂ ತುಂಬ ಥ್ಯಾಂಕ್ಸ್. ಅಷ್ಟೇ, ತುಂಬ ಖುಷಿ ಆಗ್ತದೆ. ಎಲ್ಲರೂ ಕೇಳಿ ಎಂಜಾಯ್ ಮಾಡಿ. ನಮಸ್ತೆ ಎಲ್ಲರಿಗೂ. ಸರ್, ಥ್ಯಾಂಕ್ ಯು ಸೋ ಮಚ್. ಮೂವಿ ಇದು ನಂದು ಆಕ್ಚುಲಿ ಫಸ್ಟ್ ಬಂದಿದ್ದ ಮೂವಿ ನನಗೆ ಎಡಿಟಿಂಗ್ಗೆ ಇದೆ ಆಕ್ಚುಲಿ. ಇದಕ್ಕೆ ಎಡಿಟಿಂಗು, ಡಿ ಎ ಇ, ಸಿ ಜಿ ವರ್ಕು, ಪೋಸ್ಟರ್ಸು ಪೂರ್ತಿ ನಾನೇ ಮಾಡಿರೋದು. ಸರ್ರು ಫಸ್ಟ್ ಟೈಮ್ ಫೂಟೇಜ್ ತಗೊಂಬಂದಾಗ, ಏ ಮಾಡಮ್ಮ ನೀನು ಮಾಡ್ತೀಯ, ತಲೆ ಕೆಡಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಕೊಟ್ಟು, ಜೊತೆಗೆ ಕುಂಡ್ರಿಸ್ಬಿಟ್ಟು ಯಾವ ತರ ಕಟಿಂಗ್ಸ್ ಬೇಕಾಗ್ಬೋದು ಒಂದು ಸಿನಿಮಾಗೆ, ಆಮೇಲೆ ಸಿ ಜಿ ವರ್ಕ್ ಅಲ್ಲೂ ಆಗಿರ್ಬೋದು ಯಾವ ತರ ಬರ್ಬೇಕು ಅಂತ ಅನ್ಬಿಟ್ಟು ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಣಿ ಸರ್ ಅಷ್ಟೇ, ಇಬ್ರು ಕೂತ್ಕೊಂಡ್ಬಿಟ್ಟು ವರ್ಕ್ ಮಾಡಿಸಿ ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಟ್ರಾನ್ಸಿಷನ್ಸ್ ಆಗಿರ್ಬೋದು, ಯಾವ ತರ ಬರ್ಬೇಕು, ಒಂದೊಂದು ಟ್ರಾನ್ಸಿಷನ್ಸ್ ಇಂದ ಇನ್ನೊಂದು ಕಟಿಂಗ್ಸ್ ಹೋಗ್ಬೇಕು ಅಂತಂದ್ರೆ ಯಾವ ತರ ಬರ್ಬೇಕು, ಪ್ರತಿಯೊಂದು ಈ ಮೂವಿನಲ್ಲಿ ತುಂಬಾ ಕಲ್ತಿದ್ದೀನಿ ಹೇಗೆ ಮಾಡ್ಬೇಕು ಅನ್ಬಿಟ್ಟು. ಇದಾಗಿದಾದ್ಮೇಲೆ ನಾನು ಎರಡ್ ಸಿನಿಮಾ ಆಲ್ರೆಡಿ ಲಾಂಚ್ ಆಯ್ತು, ಒಂದು ಗಡಿಯಾರ ಮತ್ತೆ ಇನ್ನೊಂದು ತನಿಖೆ ಅಂತ. ಬಟ್ ದಿಸ್ ಇಸ್ ದ ಬೆಸ್ಟ್ ಮೂವಿ ಐ ಥಿಂಕ್ ನಾನು ಮಾಡಿರೋದ್ರಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಕುಟುಂಬಕ್ಕೂ ಒಡನಾಟ ಬಹಳಷ್ಟು ವರ್ಷಗಳಾಯ್ತು. ಜೊತೆಗೆ ಹೇಳ್ತಿದ್ರು ಭರತ್ ಬಹಳ ವರ್ಷಗಳ ಹಿಂದೆನೆ ನನ್ನನ್ನ ಗುರುತಿಸಿದ್ರು ಅಂತ. ಅಮ್ಮ ಏನ್ ಹೇಳ್ತೀರಾ? ಭರತ್ ನಮ್ಗೆ ಇದು ಒಂದು ಇದು ಲೆಟರ್ ಇದು ಮಾಡುವಾಗ ಒಂದು ಇದರಲ್ಲಿ ಒಂದು ಪಂಕ್ಚರ್ ನಮ್ಗೆ ಕೇಳಿದ್ರು. ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಪಟ್ಟು, ಅವ್ರ ಸಿನಿಮಾ ಅವ್ರು ತೆಗಿತೀನಿ ಅಂತ ಹೇಳಿದಕ್ಕೆ ತುಂಬಾ ಸಂತೋಷ ಆಯ್ತು. ಬಟ್ ಇಷ್ಟು ಜನಗಳನ್ನ ಅವ್ರ ಸಂತೋಷದಿಂದ ಪಟ್ಟು ಈ ಮೂವಿ ಚೆನ್ನಾಗಿ ನಡೀಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಸಿನಿಮಾ ನೋಡಿ ಆ ಒಂದೊಂದು ಈ ಸಿನಿಮಾ ಮೊದಲ ಸಿನಿಮಾಗೆ ದೇವರು ಒಳ್ಳೆ ಅವಾರ್ಡ್ಸ್ ಕೊಟ್ಟು ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸ ತುಂಬಲಿ ಅಂತ ಅವ್ರ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ. ಲೇಡಿ ಕ್ಲಬ್ ಇಂದ ನಮಸ್ಕಾರ. ನಾನು ಶಿಖಾ ರಾಜಶೇಖರ್ ಅಂತ, ಬ್ಯೂಟಿ ಮಿಸಸ್ ಕರ್ನಾಟಕ 2017. ಗಿರೀಶ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಇನ್ವೈಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನನ್ಗೆ ಅನ್ಸುತ್ತೆ ಎಲ್ಲ ಯೂತ್ ಗಳು ಸೇರಿ ಅವರಲ್ಲಿರುವಂತಹ ಪ್ರತಿಭೆಯನ್ನ ಒಬ್ರಿಗೊಬ್ರು ಗುರುತಿಸಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಕಥೆಯನ್ನ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೆಮ್. ಚಿತ್ರಕಥೆ ಚೆನ್ನಾಗಿ ಹೋಗ್ಲಿ, ಚೆನ್ನಾಗಿ ಬರ್ಲಿ, ಹಾಗೆ ಜನಗಳನ್ನ ರೀಚ್ ಮಾಡ್ಲಿ, ಖಂಡಿತ ಅದಕ್ಕೆ ನಾವು ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಇನ್ವೈಟಿಂಗ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಇವ್ರ ಬಗ್ಗೆ ಒಂದ್ ಸ್ಮಾಲ್ ಇಂಟ್ರೊಡಕ್ಷನ್ ಅಲ್ಲಿ, ಇವ್ರದ್ದು 30+ world records ಇದೆ, ಲೈಕ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಲಂಡನ್ ವರ್ಲ್ಡ್ ರೆಕಾರ್ಡ್ಸ್, ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಸ್, ಅಂಡ್ ಹಿ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ 100+ world records. ಸೊ ದಟ್ ಇಸ್ ಸಮಥಿಂಗ್ ಸ್ಮಾಲ್ ಅಬೌಟ್ ಹಿಮ್. ಅಂಡ್ ಅವರು ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾರೆ, ವೀಣಾವಾಣಿ ಇನ್ಸ್ಟಿಟ್ಯೂಷನ್ ಅಂತ. ಹಿ ಪ್ಲೇಸ್ ಆಲ್ ಕೈಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಇರೋ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಇವ್ರು ಪ್ಲೇ ಮಾಡ್ತಾರೆ, ಹಿಂದೂಸ್ತಾನಿ ಆಸ್ ವೆಲ್ ಆಸ್ ಕ್ಲಾಸಿಕಲ್, ಆಲ್ ಟೈಪ್ಸ್ ಆಫ್ ಮ್ಯೂಸಿಕ್. ಸೊ ಅದೇ ಪ್ಯಾಕೇಜ್. ಥ್ಯಾಂಕ್ ಯು ಅಂತರಿಕ್ಷಣ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಕುಮಾರ್ ಅಂತ ಹೇಳಿ. ಬನಶಂಕರಿ ಸೆಕೆಂಡ್ ಸ್ಟೇಜ್ ನಲ್ಲಿ ಶ್ರೀ ವೀಣಾವಾಣಿ ಸಂಗೀತ ಶಾಲೆ ಅಂತ ಒಂದು ಸಂಸ್ಥೆ ಇದೆ. ನಾವು 37 world records ಮಾಡಿದೀವಿ, 5 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್, 5 ಲಂಡನ್ ವರ್ಲ್ಡ್ ರೆಕಾರ್ಡ್ಸ್, 11 ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಸ್ ಇಷ್ಟೆಲ್ಲ ಮಾಡಿದೀವಿ. ಮೈಲಾಪುರದಲ್ಲಿ ನಾನು ಇವತ್ತು ಇಲ್ಲಿ ಯಾಕಿದ್ದೀನಿ ಅನ್ನೋದು ಒಂದು ಬಹಳ ವಿಶೇಷವಾಗಿ ಬರುತ್ತೆ. ಎಲ್ಲರೂ ನಿಮ್ಗೆ ಅನಿಸ್ಬೋದು, ನೀವೆಲ್ಲರೂ ಬಹಳ ದೊಡ್ಡ ಸೀರಿಯಸ್ ಇದ್ದೀವಿ. ಆಮೇಲೆ ಒಂದು ಚಿತ್ರ ಆಗ್ಲಿ, ಒಂದು ಸೀರಿಯಲ್ ಆಗ್ಲಿ, ಮತ್ತೊಂದಾಗ್ಲಿ, ಒಬ್ಬ ಪ್ರತಿಭೆ ಆಗ್ಲಿ ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣನೇ ಪ್ರೆಸ್. ಪ್ರೆಸ್ ಇಲ್ಲದೆ ಏನೂ ಅವಾಗ ಸಾಧ್ಯವೇ ಇಲ್ಲ, ಪ್ರಪಂಚ ಮುಂದೆ ಹೋಗಕ್ ಸಾಧ್ಯ ಇಲ್ಲ. ಪ್ರೆಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್, ಅಷ್ಟು ತುಂಬ ಬೇಕಾಗಿರೋದು, ಎಲ್ರಿಗೂ ಬೇಕಾಗಿರೋದು ಪ್ರೆಸ್ ಇವತ್ತು. ಸೊ ಇವತ್ತು ಈ ಚಿತ್ರತಂಡ ನಿಮ್ಗೆ ಮೋಸ್ಟ್ಲಿ ಸ್ವಲ್ಪ ಬಾಲಿಶೋ ಅನಿಸ್ತಾ ಇರೋದು, ಎಲ್ರೂ ಹೊಸಬರಿದ್ದಾರೆ, ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಬೇಕು. ನೀವು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿರೋ ಪ್ರತಿಯೊಬ್ಬರು ಒಂದೊಂದು ಸಾಧನೆ ಮಾಡೋ ಲೆವೆಲ್ಗೆ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ. ನಮ್ಮ ಯಂಗ್ಸ್ಟರ್ ಡೈರೆಕ್ಟರ್ ಅವರು, ಪ್ರೊಡ್ಯೂಸರ್ ಅವರು, ಡ್ಯಾನ್ಸರ್ ಆಗ್ಬೋದು, ಡಿ ಒ ಪಿ ಆಗ್ಬೋದು, ಎಲ್ರು ಹೊಸಬ್ರು ಸೇರ್ಕೊಂಡು ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೆ ನಾನು ನನ್ನ ಸಹಾಯ ಏನಪ್ಪ ಅಂತಂದ್ರೆ, ಈ ಒಂದು ಚಿತ್ರಕ್ಕೆ ಒಂದು 10,000 ಹೊಸ ಫೇಸ್ಗಳನ್ನ ಸೇರಿಸಿ ಒಂದು ಸಣ್ಣದಾಗ ಒಂದು ವಿಶ್ವ ದಾಖಲೆ ತರ ಏನಾದ್ರು ಒಂದು ಮಾಡೋಣ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಸಹಕಾರ ಕೊಟ್ರೆ 10,000 ಹೊಸ ಫೇಸ್ಗಳು ಈ ಚಿತ್ರ ಜೊತೆಗೆ ಜಾಯ್ನ್ ಆಗ್ಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ.
ಹ್ಯಾಶ್ ಟ್ಯಾಗ್ ಮೈಲಾಪುರ ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ, ಹ್ಯಾಶ್ ಟ್ಯಾಗ್ ಲಂಡನ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ. ಈ ಕ್ಯಾಂಪೇನ್ ನಾವು ಮುಂದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಸುಮಾರು ಒಂದು 10,000 ಜನ ಪ್ರತಿಭಾವಂತರು, ಅವರು ಹಾಡಬಹುದು, ಡಾನ್ಸ್ ಮಾಡಬಹುದು, ಡೈಲಾಗ್ ಹೇಳ್ಬಹುದು, ಅಥವಾ ನಟನೆ ಕಲಿತಿರೋರು ಆಗ್ಬಹುದು, ನಾನು ಮುಂದೆ ನಟಿ ಆಗ್ಬೇಕು, ನಟ ಆಗ್ಬೇಕು ಅನ್ಕೊಂಡಿರೋರು ಯಾರು ಬೇಕಾದ್ರೂ ಆಗ್ಬಹುದು. ಅವ್ರೇನ್ ಮಾಡ್ಬೇಕು, ಅದೊಂದು ಚಿಕ್ಕದ ವಿಡಿಯೋ ಮಾಡ್ಬೇಕು. ಅವ್ರಿಗೆ ಏನ್ ಬರುತ್ತೆ, ಅದನ್ನ ಮಾತಾಡೋದು, ಡೈಲಾಗ್ ಹೇಳೋದು, ಹಾಡು ಹೇಳೋದು, ಅದನ್ನ ಚಿಕ್ಕದ ವಿಡಿಯೋ ಮಾಡಿ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಹ್ಯಾಶ್ ಟ್ಯಾಗ್ ಮೈಲಾಪುರ, ಹ್ಯಾಶ್ ಟ್ಯಾಗ್ ಲಂಡನ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಅವ್ರು ಪೋಸ್ಟ್ ಮಾಡ್ಬೇಕು. ಸೊ ಅಂತ ಆ ಪೋಸ್ಟ್ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಮೈಲಾಪುರ ಹೆಸರು ಬರುತ್ತೆ, ಮೈಲಾಪುರದ ಹೆಸರು ಜನಗಳಿಗೆ ಗೊತ್ತಾಗುತ್ತೆ. ಸೊ ದಟ್ ಮೈಲಾಪುರ ಅನ್ನೋದು ಒಂದು ಚಿತ್ರ, ಒಂದು ವಿಶೇಷವಾದ ಚಿತ್ರ ಅಂತ ಜನಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇದೊಂದು ಸಣ್ಣ ಅಭಿಯಾನ ಅಂತ ಹೇಳಿ ಒಂದು ಹಮ್ಮಿಕೊಂಡಿದೀವಿ. ನಿಮ್ಮ ಸಹಕಾರ ದಯವಿಟ್ಟು ಬೇಕು. ಒಂದು ಸಣ್ಣ ಚಿತ್ರನ ಗೆಲ್ಸಿದ್ರೆ ಕಷ್ಟಪಟ್ಟು ಮಾಡಿದಕ್ಕೂ ಸಾರ್ಥಕ ಆಗತ್ತೆ ಅಂತ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ಡಿಫ್ರೆಂಟ್ ಜಾನರ್ ಮೂವಿ ಅಂತ ಅವರು ಮೊದಲಿಗೆ ಹೇಳ್ತಾರೆ. ನಮ್ಮ ನಿರ್ಮಾಪಕರು ಮೊದಲಿಗೆ ನಮ್ಗೆ ಈ ರೀತಿಯ ಮೂವಿ ಬೇಕು ಅಂತ ಹೇಳಿದ ನಂತರ ಆರ್ಕೆ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗ್ಬೇಕು. ನಿರ್ಮಾಪಕರಾದಂತಹ ಆರ್ಕೆ ಅವರು ಶುಭವಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ರಿಲೀಸ್ ಆಗ್ಲಿ ಚಿತ್ರ. 9th ನೀವು ನೋಡಬಹುದು ಏಜು ಮ್ಯೂಸಿಕ್ ನಲ್ಲಿ ಎಲ್ಲ ಹಾಡುಗಳನ್ನ. ನಿಧಿ ಸುಬ್ಬಯ್ಯ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, ಆದ್ರೆ ಮೊದಲಿಗೆ ರೀಲ್ ಅಲ್ಲಿ ರಿಯಾಲಿಟಿ ಶೋಗ್ ಬಂದು ನಂತರ ರಿಯಲ್ ಆಗಿ ಈಗ ರಿಯಾಲಿಟಿ ಶೋಗ್ ಹೋಗಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತ ನಮ್ಮ ಮೈಲಾಪುರ ಫಿಲಂ ಟೀಮ್ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಬ್ಯಾಂಡ್ ನಲ್ಲಿ ಪರ್ಫಾರ್ಮ್ ಮಾಡುವಂತವರು, ತೊಡಗಿಸ್ಕೊಂಡಿರುವಂತವರಿಂದ ಮಾಡಿಸಿರುವಂತಹ ಮ್ಯೂಸಿಕ್ ಅಂತ. ಸೊ ಒಳ್ಳೆಯ ಸದಭಿರುಚಿಯ ಚಿತ್ರ ಇದಾಗಲಿದೆ ಅನ್ನೋ ಎಲ್ಲ ಕಾನ್ಫಿಡೆನ್ಸ್ ಮೂಡಿಸಿದ್ದಾರೆ. ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತನ್ನ ಕೂಡ ಕೇಳಿದ್ದೀನಿ. ಮಿತ್ರರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದ್ದಾವೆ. ನಾನು ಮಾಧ್ಯಮದ ಮೂಲಕ ಏನು ವಿನಂತಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾವನ್ನ ಬೆಳೆಸಿ ಉಳಿಸಿ ಕನ್ನಡ ಸಿನಿಮಾವನ್ನು ನೋಡಿ, ಪರಭಾಷೆ ಸಿನಿಮಾಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಡಿ. ಒಂದು ಸಸಿಯನ್ನು ನೆಟ್ಟು ನೀವು ಗಿಡ ಹಾಕಿ ನೀವೇ ನೀರಾಕಿ ಬೆಳೆದು ತಿಂದಂತ ಹಣ್ಣಿಗೆ ಇರತಕ್ಕಂಥ ರುಚಿ ಪಕ್ಕದ ತೋಟದಲ್ಲಿ ಹೋಗಿ ಕದ್ದು ತಿಂದ್ರೆ ಆ ರುಚಿ ಬರೋದಿಲ್ಲ ಅನ್ನೋದು ಅಂತ ಭಾವನೆ ನಂದು. ಹಾಗಾಗಿ ಮಹಿಳಾಪುರದ ಸಿನಿಮಾದ ಎಲ್ಲ ನಟನಟಿಯರಿಗೂ ತಾಂತ್ರಿಕ ವರ್ಗದವ್ರಿಗೂ ಶುಭವಾಗಲಿ. ಈ ಸಿನಿಮಾ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ಹೆಚ್ಚಿನ ದಿನಗಳು ಪ್ರದರ್ಶನಗೊಳ್ಳಿ ಅಂತೇಳಿ ಆಶಿಸ್ತಾ ನನ್ನ ಆತ್ಮೀಯ ಸ್ನೇಹಿತರು ಪೂಬ್ಲಿಕೇಟ್ನ ಅಧ್ಯಕ್ಷರಾದಂತ ಶ್ರೀ ಮುರಳಿ ಸಾಹು ಬಂದಿದ್ದಾರೆ, ಅವರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಆತ್ಮೀಯ ಮಿತ್ರ, ಅದು ನಮ್ ಒಡನಾಡಿ ನಮ್ ಜೊತೆಗೆ ಇರುವಂತ ಹುಡುಗ, ಇವತ್ತು ಒಂದು ಚಿತ್ರ ಮಾಡ್ತಾ ಇದ್ದಾರೆ ಮೈಲಾಪುರ ಅಂತ, ಇದಕ್ಕೆ ನಮ್ದು ಪೂರ್ತಿ ಸಹಕಾರ ಮತ್ತು ಪ್ರೋತ್ಸಾಹ ಅವತ್ತು ಇರುತ್ತೆ. ಅದರಿಂದ ದಯವಿಟ್ಟು ನೀವು ಸಿನಿಮಾ ದಯವಿಟ್ಟು ಎಲ್ಲರೂ ಕಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹುಷಾರಿರ್ಲಿಲ್ಲ ಆಗ, ಎಲ್ಲರೂ ಕಂಪನಿ ಬಿಡದಿದ್ರು, ಅವ್ರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸಾಲುಮರದ ತಿಮ್ಮಕ್ಕ ಅವ್ರಿಗೆ, ಮೈಲಾಪುರ ಚಿತ್ರದ ಸಮಸ್ತ ತಂಡದವರೆಲ್ಲರ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಒಂದ್ ಕೆಲಸ ಮಾಡ್ ಮಹಿಳಾ ದಿನಾಚರಣೆ ಎಂದು ಪ್ರತಿಯೊಬ್ರು ನೆನಪಿಸ್ಕೊಡುವಂತ ಸಾಲುಗಳಂತ ಹೇಳಿದ್ರೆ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ವಿದ್ಯೆಗೆ ಸರಸ್ವತಿ ಅಂತ ಹೇಳ್ತೀವಿ, ಸಂಪತ್ತಿಗೆ ರೆಕಾರ್ಡ್ ಆಗುತ್ತೆ. ಗಿಡಗಳಲ್ಲೇ ಪವಿತ್ರವಾದಂತ ಗಿಡ ತುಳಸಿ ಗಿಡನ ನಾವು ಸಾಲುಮರದ ತಿಮ್ಮಕ್ಕ ಅವ್ರಿಗೆ ಕೊಡ್ತಿದೀವಿ. ಪ್ಲೀಸ್ ಕ್ಲಾಪ್ಸ್ ಕೊಡ್ಬೇಕು ಎಲ್ರು ಇರೋರೆಲ್ಲರೂ, ಅವ್ರ ವಯಸ್ಸಿಗೆ ಅವ್ರು ಮಾಡಿರೋ ಕೆಲ್ಸಕ್ಕೆ
ಅವ್ರು ತಗೊಂಡಿರೋ ಅವಾರ್ಡ್ಸ್ ಇಲ್ಲಿ ಯಾವ್ದು ಹಿಸ್ಟ್ರಿ ಮತ್ತೆ ರಿಪೀಟ್ ನೆನಪಿಸ್ಕೊಳ್ಬೇಕು. ಓಕೆ ನಿಮಿಷ ಆಗೈತೆ 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 ಓಕೆನಾ.